ಚೂಚು ಮತ್ತು ಗೆಳೆಯರ ಕಥೆಗಳು. ಒಂದಾನೊಂದು ಊರಲ್ಲಿ ಬಹಳ ಪ್ರಶಾಂತವಾದ ಒಂದು ಜಾಗ ಇತ್ತು. ಆ ಜಾಗದಲ್ಲಿ ಒಂದೊಳ್ಳೆ ಸ್ಕೂಲು ಮತ್ತೆ ದೊಡ್ಡ ಪಾರ್ಕು ಇತ್ತು. ಚೂಚು ಅನ್ನೋ ಚಿಕ್ಕ ಹುಡುಗಿ ಮತ್ತೆ ಅವಳ ಮುದ್ದು ತಮ್ಮ ಚಾಚಾ ಅದೇ ಜಾಗದಲ್ಲಿ ವಾಸ ಮಾಡ್ತಿದ್ರು. ಅವರ ಪಕ್ಕದ ಮನೆಯಲ್ಲಿ ಅವಳ ಫ್ರೆಂಡ್ ಚೀಕು ಮತ್ತೆ ಅವಳ ಸಹೋದರ ಚೀಕಾ ಇದ್ರು. ಅವರೆಲ್ಲರೂ ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ರು ಮತ್ತೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ಸ್ಕೂಲಿಂದ ಬರ್ತಾ ಅಲ್ಲಿರೋ ಪಾರ್ಕ್ ಅಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ. ಒಂದಿನ ಆಟ ಆಡುವಾಗ ಮರದ ಕೆಳಗ್ ಯಾರೋ ಮಲ್ಗಿರೋದನ್ನ ಅವರು ನೋಡಿದ್ರು. ನಾವ್ ಆಟ ಆಡಕ್ ಬಂದಾಗೆಲ್ಲ ಇವ್ರು ಇಲ್ಲೇ ನಿದ್ದೆ ಮಾಡ್ತಾ ಇರ್ತಾರೆ. ಹಾ ಹೌದು, ಇವ್ರನ್ನ ನಾನು ನೋಡಿದೀನಿ. ಅವರಿಗೆ ಹುಷಾರಿಲ್ಲ ಅಂತ ಅನ್ಸತ್ತೆ, ಒಂದ್ಸಲ ಕೇಳೋನ್ವಾ? ಬೇಡ, ಗುರ್ತು ಪರಿಚಯ ಇಲ್ದಿರೋರ್ ಜೊತೆ ಮಾತಾಡಬಾರ್ದು. ನಾವು ಹೆಲ್ಪ್ ಮಾಡೋಣ. ನಾವ್ ಮನೆಗ್ ಹೋದ್ಮೇಲೆ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಾವೆಲ್ಲ ಅಮ್ಮಂಗ್ ಹೇಳೋಣ. ನೀನ್ ಸರಿಯಾಗಿ ಹೇಳ್ದೆ, ಹಾಗೆ ಮಾಡೋಣ ಬನ್ನಿ. ಚೂಚು, ಚಾಚಾ, ಚೀಕು ಮತ್ತೆ ಚೀಕಾ ಆಟದಲ್ಲಿ ಮುಳುಗ್ಬಿಟ್ರು. ಹೇಗಾದ್ರೂ ಮಾಡಿ ಈ ಮಕ್ಕಳನ್ನ ಇಲ್ಲಿಂದ ಓಡಿಸ್ಬೇಕು. ಇವರೆಲ್ಲ ನನ್ನ ನಿದ್ದೆ ಹಾಳ್ ಮಾಡ್ತಾ ಇದ್ದಾರೆ, ಇನ್ನೊಂದ್ಸಲ ಈ ಕಡೆ ಬರಬಾರ್ದು. ಹಾಗ್ ಮಾಡ್ಬೇಕು ಇವರಿಗೆ. ಏನ್ ಮಾಡೋದು ಅಂತ ನೋಡ್ತಿರುವಾಗ ಅವನಿಗೆ ಪೇಂಟ್ ಡಬ್ಬ ಕಾಣಿಸಿದ್ವು. ಅಮ್ಮ, ನಮ್ ಪಾರ್ಟ್ನಲ್ಲಿ ಒಬ್ರು ಯಾವಾಗ್ಲೂ ಮಲ್ಕೊಂಡೇ ಇರ್ತಾರೆ, ಅವರಿಗೆ ಹುಷಾರಿಲ್ಲ ಅನ್ಸತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀವಿ. ಗುಡ್ ಜಾಬ್, ನಾನು ವಿಚಾರಿಸ್ತೀನಿ. ಚೂಚು ಅಮ್ಮ ಮೇಯರ್ ಆಫೀಸಿಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸಿದ್ರು. ನಾವು ಖಂಡಿತ ಹೋಗ್ ನೋಡ್ತೀವಿ ಅಂತ ಮೇಯರ್ ಆಫೀಸರ್ ಹೇಳಿದ್ರು. ಆ ಆಫೀಸರ್ ಪಾರ್ಕ್ ಬಂದು ಆ ವ್ಯಕ್ತಿನ ನೋಡಿ ಮರಕ್ಕೆ ಹೋಮ್ಲೆಸ್ ಮ್ಯಾನ್ ಅಂತ ನೋಟಿಸ್ ಅಂಟಿಸಿದ್ರು. ಮೇಯರ್ ಹೋದ್ಮೇಲೆ ಆ ವ್ಯಕ್ತಿ ದೆವ್ವದ ಚಿತ್ರ ಬಿಡಿಸೋಕೆ ಶುರು ಮಾಡ್ದ. ಅಷ್ಟರಲ್ಲಿ ವೀಕೆಂಡ್ ಬಂತು. ಮಕ್ಕಳೆಲ್ಲ ಆಟ ಆಡ್ಬೇಕು ಅಂತ ಪಾರ್ಕಿಗೆ ಬಂದ್ರು. ಚೂಚು ಅಮ್ಮ ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಅಲ್ಲೇ ಬೆಂಚಿನ ಮೇಲೆ ಕೂತ್ಕೊಂಡ್ರು. ಇದ್ದಕ್ಕಿದ್ದಂಗೆ ಮಕ್ಕಳೆಲ್ಲ ಜೋರಾಗಿ ಕಿರ್ಚಾಡೋಕೆ ಶುರು ಮಾಡಿದ್ರು. ಯಾಕೆ, ಏನಾಯ್ತು ಮಕ್ಕಳ? ನೀವೆಲ್ಲ ಯಾಕೆ ಕಿರಿಚ್ತಿದ್ರಿ? ಯಾಕೆ ನಡಕ್ತಾ ಇದ್ದೀರಾ? ಮಕ್ಕಳು ಆ ಮರದ ಮೇಲಿದ್ದ ಚಿತ್ರದ ಕಡೆ ಕೈ ತೋರಿಸಿದ್ರು. ಅಮ್ಮ ಅಲ್ಲಿದ್ದ ದೆವ್ವ ಚಿತ್ರ ನೋಡಿ ಮಕ್ಕಳಿಗೆ ಸಮಾಧಾನ ಹೇಳಿದ್ರು. ನೋಡಿದ್ದೆಲ್ಲ ಮರ್ತ ಹೋಗ್ಲಿ ಅಂತ ಅವರಿಗೆ ಆಟದ ಸಾಮಾನು ಮತ್ತೆ ಕ್ಯಾಂಡಿ ಕೊಟ್ರು. ಆಮೇಲೆ ಮೇಯರ್ಗೆ ಫೋನ್ ಮಾಡಿ ನಡೆದಿದ್ದನ್ನೆಲ್ಲ ಅವರಿಗೆ ಹೇಳಿದ್ರು. ಇಲ್ಲಿ ಕೇಳಿ, ಇದೆಲ್ಲ ಯಾರ್ ಮಾಡಿದ್ದು ಅಂತ ಗೊತ್ತಾಗೋವರೆಗೂ ಮಕ್ಕಳನ್ನ ಒಂಟಿಯಾಗಿ ಪಾರ್ಕ್ಗೆ ಕಳಿಸ್ಬೇಡಿ. ಹುಷಾರಾಗಾಡ್ಕೊಳ್ಳಿ, ಭಯ ಆದ್ರೆ ಜೋರ ಕಿರಿಚ್ಕೊಳ್ಳಿ. ನಾನಿಲ್ಲೇ ಇರ್ತೀನಿ ಆಯ್ತಾ? ನನ್ ಕಣ್ಮುಂದೆನೆ ಆಟ ಆಡ್ಕೊಂಡಿರಿ. ನಾವೆಲ್ಲ ಇಲ್ಲೇ ಆಟ ಆಡ್ತೀವಮ್ಮ, ಸೇಫ್ ಆಗಿಡ್ತೀವಿ. ಅವರು ಆಟ ಆಡುವಾಗ ಆ ವ್ಯಕ್ತಿ ನಡ್ಗೋದನ್ನ ನೋಡಿದ್ರು. ಚಾಚಾ, ಇವರಿಗೆ ತುಂಬಾ ಹುಷಾರಿಲ್ಲ ಅನ್ಸತ್ತೆ. ನೋಡು ಹೇಗ್ ನಡಕ್ತಿದ್ದಾರೆ. ನೀನ್ ಹೇಳಿದ್ ಸರಿ, ಬಾ ನಿಮ್ಮಮ್ಮಂಗ್ ಹೋಗ್ ಹೇಳೋಣ. ಮಕ್ಕಳು ಓಡ್ಕೊಂಡ್ ಬಂದು ನಡೆದಿದ್ದನ್ನೆಲ್ಲ ಚೂಚು ಅಮ್ಮಂಗೆ ತಿಳಿಸಿದ್ರು. ಒಳ್ಳೆ ಕೆಲ್ಸ ಮಾಡಿದ್ರಿ ಮಕ್ಕಳ. ನಾನೀಗ್ಲೇ ಆಂಬ್ಯುಲೆನ್ಸ್ ಫೋನ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಕಳಿಸ್ತೀನಿ. ಆ ವ್ಯಕ್ತಿಗೆ ಆರೋಗ್ಯ ಸರಿ ಹೋಯ್ತು. ಯಾರ್ ನನ್ನ ಆಸ್ಪತ್ರೆ ಕರ್ಕೊಂಡು ಬಂದಿದ್ದು? ಪಾರ್ಕಲ್ ಆಟ ಆಡ್ತಿದ್ ಮಕ್ಕಳು ನಿಮ್ಮನ್ನ ಇಲ್ಲಿಗೆ ಸೇರಿಸಿದ್ರು ಅಂದ್ರು.
ನಾನ್ ತಪ್ಪ್ ಮಾಡ್ದೆ ಅಂತ ಅವನಿಗೆ ತುಂಬಾ ಬೇಜಾರಾಯ್ತು. ಹಾಸ್ಪಿಟಲ್ ಇಂದ ಹೊರಟು ಅವರು ಸೀದಾ ಪಾರ್ಕಿಗೆ ಬಂದ್ರು. ಮಕ್ಕಳು ಆಡೋದನ್ನ ದೂರದಿಂದ ನೋಡಿದ್ರು. ಈ ಮಕ್ಕಳು ವಿಷಯದಲ್ಲಿ ನಾನು ತಪ್ಪಾಗಿ ನಡ್ಕೊಂಡೆ. ನಾನು ಈಗಲೇ ನನ್ನ ತಪ್ಪನ್ನು ತಿದ್ಕೋಬೇಕು. ಈ ದೇವು ಚಿತ್ರನ ಮೊದಲು ನಾನು ತೆಗೆದುಹಾಕ್ಬೇಕು. ಇದನ್ನ ಅಳಿಸ್ಬಿಡ್ತೀನಿ. ಅವತ್ತಿಂದ ಅವರು ಪಾರ್ಕಲ್ಲಿ ಮಕ್ಕಳು ಆಡೋದನ್ನ ನೋಡಿ ತುಂಬಾ ಖುಷಿ ಪಡ್ತಿದ್ರು. ಕಣ್ಣಿನ ರೆಪ್ಪೆ ತರ ಆ ಮಕ್ಕಳಿಗೆ ಪ್ರತಿದಿನ ರಕ್ಷಣೆ ಕೊಡ್ತಾ ಇದ್ರು. ಅವತ್ತು ಭಾನುವಾರ. ಚೂಚು ಶಾಲೆ ಮುಚ್ಚಿತ್ತು. ಅದಕ್ಕೆ ಅವಳಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಬೇಜಾರಾಗ್ತಿದೆ, ನಂಗೆ ತುಂಬಾ ಬೇಜಾರಾಗ್ತಿದೆ. ಹಾ, ಸ್ಕೂಲ್ ಯಾಕಾದ್ರೂ ರಜಾ ಕೊಟ್ರೋ ಇವತ್ತು? ಚೂಚೂಗೆ ಬೇಜಾರಾಗಿದ್ ನೋಡಿ ಅವರಮ್ಮ ಅವಳಿಗೆ ಖುಷಿ ಕೊಡೋಂತ ಬೇರೆ ಬೇರೆ ಆಟಗಳನ್ನ ತೋರ್ಸೋಣ ಅಂತ ಅನ್ಕೊಂಡ್ರು. ನಡಿ ಚೂಚು, ನಾನಿವತ್ತು ನಿನ್ ಬೇಜಾರ್ ಕಳಿಯೋ ಹಾಗೆ ಕೆಲವು ಹೊಸ ಆಟಗಳನ್ನ ತೋರಿಸ್ತೀನಿ. ಆಯ್ತು ಅಮ್ಮ. ಮೊದ್ಲು ಚೂಚುಗೆ ಅವರಮ್ಮ ಕುಂಟೆಬಿಲ್ಲೆ ಆಟ ಹೇಳ್ಕೊಟ್ರು. ಆ ಆಟ ಚೂಚುಗೆ ತುಂಬಾ ಖುಷಿ ಕೊಡ್ತು. ಆಮೇಲೆ ಅವರಿಬ್ರು ಸೇರಿ ರನ್ನಿಂಗ್ ರೇಸ್ ಆಡಿದ್ರು. ರೆಡಿ ಸೆಟ್ ಗೋ! ಚೂಚು ಮತ್ತೆ ಅಮ್ಮ ಆಮೇಲೆ ಉಯ್ಯಾಲೆಲಿ ಚೀಕಾಡಿದ್ರು. ಹೂಪ್ ಡ್ಯಾನ್ಸ್ ಮಾಡಿದ್ರು, ಜೊತೆಗೆ ಸ್ಕಿಪ್ಪಿಂಗ್ ಆಡಿ ಖುಷಿ ಪಟ್ರು. ಕೊನೆಗೆ ಅಮ್ಮ ಚೂಚುನ ಸುತ್ತಾಡಕ್ಕೆ ಕರ್ಕೊಂಡು ಹೋಗೋಣ ಅನ್ಕೊಂಡ್ರು. ನಡಿ ಚೂಚು, ನಾವಿವಾಗ ನೇಚರ್ ವಾಕ್ಗೆ ಹೋಗೋಣ. ನೇಚರ್ ವಾಕ್? ಹೌದು, ನಾವು ನಡೀತಾ ನಡೀತಾ ನಮ್ ಸುತ್ತಮುತ್ತ ಇರೋ ಸೌಂದರ್ಯನ ನೋಡಿ ಖುಷಿ ಪಡೋಣ. ಆಮೇಲೆ ಒಂದಿಷ್ಟು ಪಕ್ಷಿಗಳನ್ನು ನೋಡೋಣ. ಇದು ನಂಗೆ ತುಂಬಾ ಖುಷಿ ಕೊಡುತ್ತೆ ಅಮ್ಮ. ಡೋರತಿ ಮಿಸ್ ಹೊಸ ಪಕ್ಷಿಗಳನ್ನ ನೋಡೋದು ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳಿದ್ರು. ಯಾವಾಗ ಪಕ್ಷಿಗಳನ್ನ ನೋಡ್ತೇನೋ ಅನ್ಸ್ತಿದೆ. ಚೂಚು ಮತ್ತೆ ಅವರಮ್ಮ ಹತ್ತಿರದ ಕಾಡಿಗೆ ಹೋದ್ರು. ಅವರು ಮೊದಲು ಲೇಡಿ ಬಗ್ಸ್ ನೋಡಿದ್ರು. ಈ ಹುಳುಗಳನ್ನ ನೋಡು ಚೂಚು, ಈ ಕಪ್ಪು ಚುಕ್ಕೆಗಳಿರೋ ಕೆಂಪು ರೆಕ್ಕೆ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಇವನ್ನ ಲೇಡಿ ಬಗ್ಸ್ ಅಂತಾರೆ. ಲೇಡಿ ಬಗ್ಸ್. ಆಮೇಲೆ ಚೂಚುಗೆ ಅಮ್ಮ ಕೆಲವು ಪಕ್ಷಿಗಳನ್ನ ತೋರಿಸಿದ್ರು. ಈ ಹಕ್ಕಿ ನೋಡಿದ್ಯಾ ಚೂಚು? ಈ ಪಕ್ಷಿನ ಮರ ಕೊಟುಕ ಅಂತಾರೆ. ಇದು ಮರನ ಕುಟ್ಟಿ ಹುಳ ಹಿಡಿಯತ್ತೆ. ಆಮೇಲೆ ಅವರಿಬ್ರು ಇನ್ನೂ ಕೆಲವು ಪಕ್ಷಿಗಳನ್ನ ನೋಡಿದ್ರು. ಅಲ್ಲಿ ನೋಡು, ಈ ಪಕ್ಷಿ ಹೆಸರು ಬ್ಲೂ ಜೇ ಅಂತ. ಅದರ ರೆಕ್ಕೆ ನೋಡು, ಎಷ್ಟೊಂದ್ ಮುದ್ದಾಗಿವೆ. ಆ ಹಕ್ಕಿ ಹೆಸರು ಬಾಲ್ಡ್ ಈಗಲ್. ಅದಕ್ಕೆ ಅಚ್ಚ ಬಿಳಿ ತಲೆ ಇದೆ ನೋಡು.
ಇದ್ರ ಹೆಸರು ಕಾಡು ಪಾರಿವಾಳ. ಮತ್ತೆ ಅಲ್ಲಿ ಆ ಹಕ್ಕಿ ನೋಡು, ಅದೇ ಕೆಂಪು ಕಾರ್ಡಿನಲ್. ಓ, ಈ ಪಕ್ಷಿಗಳೆಲ್ಲ ಇಷ್ಟ ಆದ್ವು. ಅವು ತುಂಬಾ ಮುದ್ದಾಗಿದ್ದಾವೆ. ತಕ್ಷಣ ಚೂಚೂಗೆ ಯಾವುದೋ ವಿಚಿತ್ರವಾದ ಸದ್ದು ಕೇಳಿಸ್ತು. ಆ ಏನ ಸದ್ದು? ಆ ಶಬ್ದನ ನಾವು ಕ್ವಾಕಿಂಗ್ ಅಂತೀವಿ ಚೂಚು. ನಡಿ, ಆ ಸದ್ ಯಾರ್ ಮಾಡ್ತಿರೋದು ನೋಡೋಣ. ಅಮ್ಮ ಚೂಚೂನ ಕೊಳದ ಹತ್ರ ಕರ್ಕೊಂಡು ಹೋದ್ರು. ಅಲ್ಲೊಂದು ಹಕ್ಕಿ ಖುಷಿ ಖುಷಿಯಾಗಿ ಈಜಾಡ್ತಿತ್ತು. ಅದು ಚೂಚೂನ ನೋಡಿ ನಗ್ತು. ಇದನ್ನ ನಾವು ಮ್ಯಾಲರ್ಡ್ ಡಕ್ ಅಂತ ಕರಿತೀವಿ. ಹಲೋ ಮ್ಯಾಲರ್ಡ್ ಡಕ್, ನಿನ್ ನೋಡಿ ಖುಷಿ ಆಯ್ತು. ಚೂಚು ಮತ್ತೆ ಅಮ್ಮ ಮಲಾಡ್ ಡಕ್ ನ ನೋಡಿ ಖುಷಿ ಪಟ್ರು. ಅದು ಬಳಕಾಡ್ತಾ ನಡೆಯೋದನ್ನ, ಕೊಳದಲ್ಲಿ ಈಜೋದನ್ನ, ರೆಕ್ಕೆ ಬಿಚ್ಚಿ ಹಾರೋದನ್ನ ನೋಡಿದ್ರು. ಆಮೇಲೆ ಚೂಚು ಮತ್ತೆ ಅಮ್ಮ ಕೊಳದ ಹತ್ರನೇ ಊಟ ಮಾಡಿದ್ರು. ಮ್ಯಾಲರ್ಡ್ ಡಕ್ ಅಲ್ಲಿಗೆ ಬಂದು ಅವ್ರ ಕೊಟ್ಟ ಕಾಳನ್ನ ತಿಂತು. ಅಮ್ಮ ಚೂಚು ಜೊತೆ ಮ್ಯಾಲರ್ಡ್ ಡಕ್ದು ಒಂದು ಫೋಟೋ ತಗೊಂಡ್ರು. ಅಷ್ಟರಲ್ಲೇ ಮನೆಗೆ ಹೋಗೋ ಸಮಯ ಬಂದಿತ್ತು. ಗುಡ್ ಬೈ ಮ್ಯಾಲರ್ಡ್ ಡಕ್, ಗುಡ್ ಬೈ ಕೆಂಪು ಕಾರ್ಡಿನಲ್, ಕಾಡ್ ಪಾರಿವಾಳ, ಬಾಲ್ಡ್ ಈಗಲ್, ಗುಡ್ ಬೈ ಬ್ಲೂ ಜೇ, ಮತ್ತೆ ಮರಕುಟುಕ, ಗುಡ್ ಬೈ ಲೇಡಿ ಬಗ್ಸ್, ಹೋಗ್ ಬರ್ತೀನಿ. ಮನೆಗೆ ವಾಪಸ್ ಹೋಗುವಾಗ ಇದನ್ನೆಲ್ಲ ತೋರಿಸಿದ್ದಕ್ಕೆ ಅಮ್ಮಂಗೆ ಚೂಚು ಥ್ಯಾಂಕ್ಸ್ ಹೇಳಿದ್ಲು. ಥ್ಯಾಂಕ್ ಯು ಅಮ್ಮ, ನನಗಿವತ್ತು ತುಂಬಾ ಮಜಾ ಬಂತು. ಕಾಡಲ್ಲಿ ಹಕ್ಕಿಗಳನ್ನೆಲ್ಲ ನೋಡಿದ್ದು, ಹೊಸ ಆಟ ಆಡಿದ್ದು ಖುಷಿ ಕೊಡ್ತು. ಇನ್ಮೇಲ್ ನಂಗೆ ಯಾವತ್ತೂ ಬೇಜಾರಾಗಲ್ಲ, ಯಾಕಂದ್ರೆ ನಾನು ಬೇರೆ ಬೇರೆ ರೀತಿಲಿ ಖುಷಿ ಪಡೋದ್ ಹೇಗೆ ಅಂತ ನೀನ್ ಕಲ್ಸ್ಕೊಟ್ಟಿದ್ಯ. ಅವತ್ತಿನಿಂದ ಚೂಚು ರಜಾ ಯಾವಾಗ್ ಬರುತ್ತೆ ಅಂತ ಕಾಯ್ತಾ ಇದ್ಲು. ಯಾಕಂದ್ರೆ ರಜಾ ಬಂದಾಗ ಹೊಸ ಹೊಸ ಆಟ ಆಡಿ ಮಜಾ ಮಾಡ್ಬೋದು ಅಂತ ಅವಳಿಗೆ ಗೊತ್ತಾಗಿತ್ತು.